ಇನ್ನ ಮೊನ್ನೆ ಪ್ರವಾಹದಲ್ಲಿ ಮಿಂದೆದ್ದಿದ್ರು ನಲ್ಪಾಡು ಒತ್ತುವರಿ ವಿರುದ್ಧ ನೀರಿಗೆ ಬಿದ್ದು ಪ್ರತಿಭಟಿಸಿದ್ರು ನಲ್ಪಾಡು ಎಂದು ಅವರದ್ದೇ ಬಿಲ್ಡಿಂಗ್ ಲಿಸ್ಟ್ ನಲ್ಲಿ ಇದೆ ಸ್ವಾಮಿ ತೆರವು ಮಾಡ್ಲಿಕ್ಕೆ ಹೋದ್ರೆ ಅವರ ಆನ್ಸರ್ ಅನ್ನು ಗಮನಿಸ್ತಾ ಇದ್ದೀನಿ ಏನಂತ ಬರ್ತಾ ಇತ್ತು ಆನ್ಸರ್ ನಮ್ಮ ಕಡೆ ಏನು ಫ್ಲಡ್ ಆಗಿಲ್ಲ ರೀ ಇಲ್ಲಿರುವಂತ ಬಿಲ್ಡಿಂಗ್ ಹತ್ರ ಇಲ್ಲಿ ಹಾಕಬೇಕು ಓಕೆ ಮುಂದೆ ಫ್ಲಡ್ ಆಗುತ್ತೆ ಅನ್ನೋಂಗಿದ್ರು ಕೂಡ ನೋಟಿಸ್ ಕೊಡಬೇಕಲ್ವಾ ಅಂತ ಹೇಳ್ತಿದ್ರಲ್ಲ ಸ್ವಾಮಿ ಇವೆಲ್ಲರೂ ದೊಡ್ಡ ದೊಡ್ಡವರು ಬಡ ಬಗ್ರದೆಲ್ಲ ಒಡೆದು ಬಿಸಾಕಿದ್ದಾರೆ ಆಲ್ರೆಡಿ ನೋಟಿಸ್ ಅಲ್ಲ ಏನು ಇಲ್ಲ ಬೆಳಗ್ಗೆ ಹೋದ್ರು ಇಟಾಚಿ ಜೆಸಿಬಿ ತಗೊಂಡ್ರು ಒಡೆದು ಹಾಕಿದ್ರು ನಿಮಗೆ ವಿಜುವಲ್ಸ್ ತೋರಿಸ್ತಾ ಇದೀನಿ ನೋಡಿ ಒತ್ತುವರಿ ವಿರುದ್ಧದ ಹೋರಾಟ ನಲ್ಪಾಡ್ ರಾಜ್ಯ ಕಾಂಗ್ರೆಸ್ ಯೂತ್ ಅಧ್ಯಕ್ಷ ಅವರು ಹೋರಾಟ ನಿಮ್ ತೋರಿಸ್ತಾ ಇದೀನಿ ನೀರಲ್ಲೆಲ್ಲ ನೋಡ್ರಿ ಓ ವಾವ್ ಎಷ್ಟು ಚೆನ್ನಾಗೆಲ್ಲ ನಲ್ಪಾಡು ಹೋರಾಟ ಮಾಡಿದ್ದಾರೆ ನೋಡಿ ಒತ್ತುವರಿಯನ್ನ ತೆರವು ಮಾಡಬೇಕು ಹೆಂಗಿದೆ ನೋಡಿ ಸರ್ಕಾರ ಸುಮ್ಮನಿದೆ ಇವರು ಒಡವೆ ಕೊಡ್ಸಿ ಅಂತ ಗಂಡರ ಹತ್ರ ಜಗಳ ಮಾಡೋರು ಇವರೇ ಒಡವೆ ಮಾಡಿ ಮಾರಾಟ ಮಾಡ್ತಾರೆ ತಿಂಗಳಿಗೆ ಲಕ್ಷಕ್ಕೂ ಹೆಚ್ಚು ಸಂಪಾದನೆ ಮಾಡ್ತಾರೆ ನೀವು ಸಂಪಾದನೆ ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಸುಮ್ಮನಿರಬಾರದು ಸರ್ಕಾರ ಒತ್ತುವರಿ ತೆರವು ಮಾಡಬೇಕು ಅಂತ ಪ್ರತಿಭಟನೆ ಮಾಡಿರೋದು ತೋರಿಸ್ತಾ ಇದೀವಿ ನಿಮ್ಮ ದೃಶ್ಯಾವಳಿಯಲ್ಲಿ ಇಂದು ನೋಡಿ ಹೆಂಗಿದೆ ಪರಿಸ್ಥಿತಿ ಈ ಕಡೆ ಇನ್ನೊಂದು ವಿಂಡೋದಲ್ಲಿ ಗಮನಿಸ್ತಾ ಇದೀವಿ ನಾ ಒತ್ತುವರಿ ತೆರವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಕಂದಾಯ ಸಚಿವರಾಗಿರುವಂತ ಆರ್ ಅಶೋಕ್ ಅವರು ಮಾತನಾಡಿದ್ದಾರೆ ಇನ್ನ ಮಹದೇವಪುರ ಕ್ಷೇತ್ರ ವ್ಯಾಪ್ತಿಯಲ್ಲೇ ಹೆಚ್ಚಿನದಾಗಿ ಈ ತೆರವು ಕಾರ್ಯಾಚರಣೆ ನಡೀತಾ ಇರುವಂತದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸ್ಥಳೀಯ ಶಾಸಕರಾಗಿರುವಂತ ಅರವಿಂದ ಲಿಂಬಾವಳಿ ಅವರು ಮಾತನಾಡಿರುವಂತದ್ದು ಆರ್ ಅಶೋಕ್ ಅವರ ಮಾತುಗಳನ್ನ ನೋಡ್ತಾ ಇದ್ರೆ ಐಟಿ ಕಂಪನಿಯವರು ಸರ್ಕಾರಕ್ಕೆ ಲೆಟರ್ ಬರೆದಿದ್ರಲ್ಲ ಆ ಒಂದು ದ್ವೇಷ ಏನಾದರೂ ಇನ್ನೂ ಕೂಡ ಕಾಡ್ತಾ ಇದೆಯಾ ದ್ವೇಷ ಕಾಡ್ತಾ ಇದ್ದಾರಾ ಅಶೋಕ್ ಅವರು ಅನ್ನುವಂಥ ಪ್ರಶ್ನೆಯನ್ನು ಹುಟ್ಟಾಕ್ಬಿಡುತ್ತೆ ಇದು ಯಾಕೆಂದ್ರೆ ಆ ರೀತಿಯಾಗಿ ಮಾತನಾಡಿರುವಂಥದ್ದು ಆರ್ ಅಶೋಕ್ ಅವರು ಇವರಿಬ್ಬರು ಏನು ಮಾತನಾಡಿದ್ದಾರೆ ನೋಡ್ಕೊಂಬೋದು ಕೂಡಲೇ ದಾಖಲೆಗಳನ್ನು ಕೊಟ್ಟು ಯಾವುದೇ ಮುಲಾಜಿಲ್ಲದೆ ದೊಡ್ಡವರು ಚಿಕ್ಕವರು ಮಧ್ಯಮದವರು ಏನು ನೋಡಬೇಡಿ ಯಾರೇ ಇದ್ದರೂ ಡೆಮಾಲಿಷನ್ ಮಾಡಿ ಯಾರೇ ಒತ್ತುವರಿದಾರರಿದ್ದರು ಕೂಡ ಈಗ ಒಬ್ಬ ಸಣ್ಣ ಮನೆ ಕಟ್ಟಿ ಒತ್ತುವರಿ ಮಾಡಿದ್ರೂ ಸಾವಿರಾರು ಜನಕ್ಕೆ ತೊಂದರೆ ಆಗ್ತಾ ಇದೆ ನೋಡಿದ್ದೀರಿ ಮೊನ್ನೆ ಅದರಿಂದ ದೊಡ್ಡವರು ಐ ಟಿ ಕಂಪನಿಗಳು ಸುಮಾರು 30 ಹೆಚ್ಚು ಐ ಟಿ ಕಂಪನಿಗಳು ರಾಜಕಾಲುವೆಯನ್ನು ಒತ್ತುವರಿ ಮಾಡಿರುವಂಥದ್ದು ಬಂದಿದೆ ಭಾಳ ದೊಡ್ಡ ದೊಡ್ಡದಾಗಿ ಮಾತಾಡ್ತಾ ಇದ್ರು ಅವರೇ 30 ಕಂಪನಿಗಳು ಒತ್ತುವರಿ ಮಾಡಿರುವಂಥದ್ದು ಇದೆ ಬಿಲ್ಡರ್ಗಳು ಒತ್ತುವರಿ ಮಾಡಿರೋದೈತೆ ಎಲ್ಲರೂ ಬಡವರು ಒತ್ತುವರಿ ಎಲ್ಲರೂ ಒತ್ತುವರಿ ಮಾಡಿದ್ದಾರೆ ಅದರಿಂದ ಈ ಒತ್ತುವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತಾರತಮ್ಯ ಮಾಡಲ್ಲ ಕಂದಾಯ ಸಚಿವರು ತಮ್ಮ ರಿಯಾಕ್ಷನ್ ಕೊಡುವಂಥ ಸಂದರ್ಭದಲ್ಲಿ ಐ ಟಿ ಬಿ ಟಿ ಕಂಪನಿಗಳು ಒತ್ತುವರಿ ಮಾಡಿದೆ ಅಂತ ಹೇಳಿದ್ದಾರೆ ಅದು ತಪ್ಪು ಮಾಹಿತಿ ಐ ಟಿ ಬಿ ಟಿ ಕಂಪನಿಗಳಿಗೆ ಕಟ್ಟಡ ಕಟ್ಟಿಕೊಟ್ಟಿರ್ತಕ್ಕಂಥ ಬಿಲ್ಡರ್ಸ್ ಮಾಡಿರ್ತಕ್ಕಂಥ ಇದು ದೋಷ ಹಾಗಾಗಿ ಆ ಬಿಲ್ಡರ್ಸ್ಗಳಲ್ಲಿಯೂ ಕೂಡ ನಾನು ವಿನಂತಿ ಮಾಡಿಕೊಂಡಿದ್ದೇನೆ ಕೆಲವರು ಈಗಾಗಲೇ ಬಿಟ್ಟುಕೊಟ್ಟಿದ್ದಾರೆ ಇನ್ನು ಕೆಲವರು ಸರ್ವೆ ಮಾಡಿಸಿ ಇತ್ಯಾದಿ ಎಲ್ಲ ಹೇಳ್ತಾ ಇದ್ದಾರೆ ಸರ್ವೆ ಕಾರ್ಯ ಈಗಾಗಲೇ ಮುಗಿದೋಗಿದೆ ಆ ಮಾರ್ಕ್ ಮಾಡಿರ್ತಕ್ಕಂಥ ಜಾಗ ಬಿಡಿ ಅಂತ ವಿನಂತಿ ಮಾಡಿಕೊಳ್ತೇನೆ ಇಲ್ಲದೇ ಇದ್ರೆ ಅಧಿಕಾರಿಗಳು ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ತಾರೆ ಅದಕ್ಕೆ ಸಹಕಾರವನ್ನು ಕೊಡಿ ಅಂತ ವಿನಂತಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಆರಂಭ ಮಾಡೋಣ ಮೇನ್ ಆಗಿ ಯಾರು ತಪ್ಪಿತಸ್ಥರು ಏನು ಎತ್ತ ಅಂತ ನೋಡೋದಾದ್ರೆ ಸರ್ಕಾರದ ಆಪರೇಷನ್ ಅನ್ನ ನೋಡ್ತಾ ಇದ್ರೆ ಅಲ್ಲಿ ಯಾರು ಬಿಲ್ಡಿಂಗ್ ಅನ್ನ ಕಟ್ಕೊಂಡಿದ್ದಾರೆ ಅವ್ರದ್ದು ಮಾತ್ರ ತಪ್ಪು ಅನ್ನುವ ರೀತಿಯಲ್ಲಿ ಅವ್ರು ಆಪರೇಷನ್ ಮಾಡ್ತಾ ಇರುವಂಥದ್ದು ಆದರೆ ಅಲ್ಲಿ ಜಾಗ ಕೊಟ್ಟಿದ್ಯಾರ್ರಿ ಜಾಗ ಕೊಟ್ಟಾದ್ಮೇಲೆ ಟ್ಯಾಕ್ಸ್ ಕಟ್ಸ್ಕೊಂಡಿದ್ದೀರಾ ರಿಜಿಸ್ಟರ್ ಮಾಡಿಸ್ಕೊಳ್ಳೋದಕ್ಕೆ ದುಡ್ಡನ್ನ ತಗೊಂಡಿದ್ದೀರಾ ಕರೆಂಟ್ ಫೀಸ್ ಅನ್ನ ಕಟ್ತಾ ಇದ್ದಾರೆ ಎಲ್ಲದೂ ಆಗ್ತಾ ಇದೆ ನಿಮ್ದೇನು ತಪ್ಪೇ ಇಲ್ವಾ ಈ ಪ್ರಶ್ನೆಗಳು ಬರ್ತವೆ ಸಹಜವಾಗಿ ಪಾಪ ತಾವು ದುಡ್ದಿದ್ದೆಲ್ಲವನ್ನು ಕೂಡ ಅಲ್ಲಿ ಸುರಿಸಿದಾರಲ್ಲ ಇದಕ್ಕೆಲ್ಲ ಯಾರು ಉತ್ತರ ಕೊಡ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಆರಂಭ ಮಾಡೋಣ ನಮ್ಮ ಜೊತೆ 3 ಜನ ಗೆಸ್ಟ್ಗಳಿದ್ದಾರೆ ಎಸ್ ಬಿ ಹೊನ್ನೂರ್ ಅವರು ನಗರ ಯೋಜನಾ ತಜ್ಞರು ಹಾಗೆ ಮಾಜಿ ನಿರ್ದೇಶಕರು ನಗರ ಯೋಜನಾ ವಿಭಾಗ ಬಿಬಿಎಂಪಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಇನ್ನು ಸುರೇಶ್ ನರಸಿಂಹ ಅವರು ಐಟಿ ಉದ್ಯಮಿ ಹಾಗೆ ಹೂಡಿಕೆದಾರರು ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ದಿನೇಶ್ ರೆಡ್ಡಿ ಅವರು ಮುನೇನಕೊಳಲು ನಿವಾಸಿ ಅವರು ಕೂಡ ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಸ್ ಬಿ ಹೊನ್ನೂರ್ ಅವರಿಂದ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀನಿ ಎಸ್ ಬಿ ಹೊನ್ನೂರ್ ಅವರೇ ಇವತ್ತಿನ ಈ ಪರಿಸ್ಥಿತಿಗೆ ಯಾರು ಕಾರಣ ಬರೀ ನಿವಾಸಿಗಳು ಮಾತ್ರ ಕಾರಣನ ಈ ಒತ್ತುವರಿ ಮಾಡ್ಕೊಳ್ಳಿಕ್ಕೆ ಅವ್ರದ್ದು ಮಾತ್ರ ಪಾತ್ರ ಇದೆಯಾ
ಎಲ್ಲರಿಗೂ ನಮಸ್ಕಾರ. ಒಂದು ಕರೆಕ್ಷನ್ ನೀವು ಇಂಟ್ರೊಡಕ್ಷನ್ ಮಾಡಿದ್ರಲ್ಲಿ ನಾ ಹೇಳಿ, ಬಿಬಿಎಂಪಿಯಲ್ಲಿ ಕೆಲಸ ಮಾಡಿಲ್ಲ ನಾನು, ನಗರ ಯೋಜನಾ ಹಿರಿಯ ನಿರ್ದೇಶಕರಾಗಿದ್ದೀನಿ. ಈಗ ತಾವು ಕೇಳಿದ ಒಂದು ಪ್ರಶ್ನೆಗೆ ಉತ್ತರ ಕೊಡ್ಬೇಕಾದ್ರೆ, ಇವತ್ತಿನ ಈ ಬೆಂಗಳೂರಿನ ಪರಿಸ್ಥಿತಿಗೆ ಒಬ್ಬರು ಕಾರಣ ಅಲ್ಲ, ನಾವೆಲ್ಲರೂ ಜವಾಬ್ದಾರು. ಸಾರ್ವಜನಿಕರು ಜವಾಬ್ದಾರು, ಆಮೇಲೆ ರಾಜಕಾರಣಿಗಳು ಜವಾಬ್ದಾರು, ಅಧಿಕಾರಿಗಳು ಜವಾಬ್ದಾರು, ಮತ್ತು ಇನ್ನೂ ಅನೇಕ ಬೇರೆ ಬೇರೆ ಜನರು ಸಹ ಇದಕ್ಕೆ ಜವಾಬ್ದಾರ ಅಂತ ನಾ ಹೇಳಲಿಕ್ಕೆ ಬಯಸ್ತೀನಿ. ಅಲ್ಲ ಇಲ್ಲಿ ಆದ್ರೆ ಆಪರೇಷನ್ ಬುಲ್ಡೋಸರ್ ಏನ್ ನಡೀತಾ ಇದೆಯಲ್ಲ, ಬರೀ ಆ ನಿವಾಸಿಗಳು ಮಾತ್ರ ಅಕ್ರಮವಾಗಿ ತಗೊಂಡ್ಬಿಟ್ಟಿದ್ದಾರೆ, ಅವ್ರದ್ ಮಾತ್ರ ತಪ್ಪು ಅನ್ನುವ ರೀತಿಯಲ್ಲಿ ಕಾರ್ಯಾಚರಣೆ ಮಾಡ್ಲಾಗ್ತಾ ಇದೆ ಸರ್ಕಾರದ್ದು. ಅದಕ್ಕೋಸ್ಕರ ಈ ಪ್ರಶ್ನೆ ಕೇಳಿದೆ ನಾನು. ಇಲ್ಲ, ಅದು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ, ಇದನ್ನು ಸುಮಾರು ವರ್ಷಗಳಿಂದ ನಾನು ಜನರು ಬೆಂಗಳೂರಿನ ಜನರು ಕೇಳ್ತಾ ಇದ್ದೀವಿ. ನಾವು ಮಳೆಗಾಲ ಬಂತಂದ್ರೆ ಈ ಬಗ್ಗೆ ಚರ್ಚೆ ಆಗುತ್ತೆ, ಹಾಗೆ ಸುಮ್ಮನಾಗಿ ಬಿಡ್ತೀವಿ. ನಾವು ಯಾವುದೇ ಒಂದು ನಿರ್ದಿಷ್ಟವಾದಂತ ಒಂದು ಇಂಟಗ್ರೇಟೆಡ್ ಅಪ್ರೋಚ್ ಇಲ್ಲದೆ ನಾವೊಂದು ಕೆಲಸವನ್ನ ಮಾಡ್ತಾ ಇದ್ದೀವಿ. ನಾನು ಸಾಕಷ್ಟು ನಿಮ್ಮೆಲ್ಲ ನ್ಯೂಸ್ ಚಾನೆಲ್ಗಳನ್ನ ನೋಡಿದೀನಿ. ಸಾರ್ವಜನಿಕರು ಹೇಳ್ತಾರೆ ನೋಟಿಸ್ ಕೊಟ್ಟಿಲ್ಲ, ನಮ್ಗೆ ಯಾರು ಕೇಳಿಲ್ಲ ಅಂತ ಹೇಳ್ತಾರೆ. ಇದು ಒತ್ತುವರಿ, ಒತ್ತುವರಿ ಅಂದ್ರೆ ಎನ್ಕ್ರೋಚ್ಮೆಂಟ್ ಅಂದ್ರೆ ಬೇರೆಯವರ ಅಂದ್ರೆ ಸರ್ಕಾರಿ ಜಮೀನನ್ನ ನಾವು ಒತ್ತುವರಿ ಮಾಡಿಕೊಂಡು ಕಟ್ಟಡ ಆಗ್ಲಿ ಯಾವುದೇ ಅಭಿವೃದ್ಧಿಯನ್ನು ಮಾಡಿದಾಗ ಅದಕ್ಕೆ ನೋಟಿಸ್ ಕೊಡುವ ಅಗತ್ಯ ಬರುವುದಿಲ್ಲ. ಸೊ ಹಾಗಾಗಿ ನಾನು ಹೇಳ್ತೀನಿ, ಸೊ ಜನರು ಯಾಕೆ ಈ ರೀತಿ ಕೇಳ್ತಾ ಇದ್ದಾರೆ ಗೊತ್ತಿಲ್ಲ. ಹಾಗೆ ಮತ್ತು ಇದನ್ನ ಕಾರ್ಯಾಚರಣೆ ಮಾಡಬೇಕಾದ್ರೆ ಬಿಬಿಎಂಪಿ ಅವರಾಗ್ಲಿ ಅಥವಾ ಯಾವುದೇ ಕಾರ್ಯಾಚರಣೆ ಮಾಡುವಂತ ಸಂಸ್ಥೆ ಆಗ್ಲಿ ಇದನ್ನ ಮಾಡಬೇಕಾದ್ರೆ ಪರ್ಫೆಕ್ಟ್ ಆಗಿ ದಾಖಲೆಗಳನ್ನ ಅವರು ತಯಾರು ಮಾಡಿಟ್ಕೋಬೇಕು. ಟೋಟಲ್ ಸ್ಟೇಷನ್ ಸರ್ವೆಯಿಂದ ಯಾವ ಪ್ರಾಪರ್ಟಿಯಲ್ಲಿ ಎಷ್ಟು ಹೋಗುತ್ತೆ, ಈ ಪ್ರಾಪರ್ಟಿಯಲ್ಲಿ ಎಷ್ಟು ಜಾಗ ಹೋಗುತ್ತೆ, ಎಷ್ಟು ಕಟ್ಟಡ ಹೋಗುತ್ತೆ, ಎಷ್ಟು ಜಾಗ ಹೋಗುತ್ತೆ, ಪ್ರತಿಯೊಂದನ್ನು ಟೋಟಲ್ ಸ್ಟೇಷನ್ ಸರ್ವೆ ಮಾಡಿಸಿ ಪ್ರಾಪರ್ಟಿ ಸರ್ವೆ ನಂಬರ್ ಅನ್ನ ಓವರ್ ಲ್ಯಾಪ್ ಮಾಡಿ ಅದನ್ನ, ಮತ್ತು ನಿಮ್ದು ರಾಜ ಕಾಲುವೆ ಎಲ್ಲಿ ಹೋಗುತ್ತೆ, ಪ್ರೈಮರಿ ಕಾಲುವೆ ಇರ್ಬೋದು, ಸೆಕೆಂಡರಿ ಕಾಲುವೆ ಇರ್ಬೋದು, ಅಥವಾ ಯಾವುದೇ ಕಾಲುವೆ ಇರ್ಬೋದು, ಅದು ಎಲ್ಲೆಲ್ಲಿ ಹೋಗುತ್ತೆ, ಎಷ್ಟೆಷ್ಟು ಜಮೀನು ಯಾವ್ಯಾವ ಪ್ರಾಪರ್ಟಿಯಲ್ಲಿ ಈ ರಾಜ ಕಾಲುವೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತ ಮಾಹಿತಿ ಇದ್ದಾಗ ಮಾತ್ರ ಈ ಒಂದು ಕಾರ್ಯಾಚರಣೆಯನ್ನ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ. ಇಲ್ಲದಿದ್ರೆ ಏನಾಗುತ್ತೆ ಅಂದ್ರೆ ನಾವು ಎಡಾಕಾಗಿ ಬಂದು ಇದು ಇಲ್ಲಿ ಹೋಗುತ್ತೆ ಅದು ಅಲ್ಲಿ ಹೋಗುತ್ತೆ ಅಂತ ಮಾಡಿದ್ರೆ ವೆರಿ ರ್ಯಾಂಡಮ್ ಅನ್ಸುತ್ತೆ. ಅದು ಒಂದು ಸರಿ ನನ್ಗೆ ಅವ್ರು ಹೇಳ್ತಾ ಇದ್ದಾರೆ, ನನಗೆ ಗೊತ್ತಿಲ್ಲ ಅವ್ರ ಕಡೆ ಮಾಹಿತಿ ಇದೆಯೋ ಇಲ್ಲೋ ಅಂತ ಹೇಳ್ಬಿಟ್ಟು, ಎಲ್ಲಾ ಮಾಹಿತಿ ಇದೆ ಸರ್ವೆ ಮಾಡಿಸಿದೀವಿ ಅಂತ ಹೇಳ್ತಾರೆ, ಯಾವ ರೀತಿ ಮಾಡಿಸಿದ್ರೆ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ಆ ಎಲ್ಲ ಮಾಹಿತಿಗಳನ್ನು ತೆಗೆದುಕೊಂಡಾಗ ಮಾತ್ರ ಈ ಒಂದು ಕಾರ್ಯಾಚರಣೆ ಅಂತ ಅಂದ್ರೆ ಅಲ್ಟಿಮೇಟ್ ಡಿಸಿಷನ್ ಅದು. ಒಂದ್ ಸರಿ ನೀವು ಆಪರೇಷನ್ ಸ್ಟಾರ್ಟ್ ಮಾಡಿದ್ಮೇಲೆ ನೋಬಡಿ ವಿಲ್ ಹ್ಯಾವ್ ಟು ಸ್ಟಾಪ್ ಯು, ಯಾರು ನಮ್ಮನ್ನ ತಡೀಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ನಾವು ತಯಾರಿ ಮಾಡ್ಕೊಂಡು ನಾವು ಮಾಡಿದಾಗ ಮಾತ್ರ ಅದು ಒಂದು ಅನುಕೂಲವಾದಂತ ಒಂದು ಪರಿಸ್ಥಿತಿ, ಮತ್ತು ಸಾರ್ವಜನಿಕರಿಗೆ ತಿಳುವಳಿಕೆಯನ್ನು ಕೊಡಬೇಕಾಗುತ್ತೆ. ಯಾಕೆ ನಾವು ಈ ಪ್ರಾಪರ್ಟಿ ತಗೋಬೇಕಾದ್ರೆ ಎಲ್ಲಿ ತಗೋಬೇಕು, ಯಾಕೆ ಹೋಗ್ತೀನಿ. ನಮ್ ಜೊತೆ ಐಟಿ ತಜ್ಞರು, ಐಟಿ ಉದ್ಯಮಿಗಳಾಗಿರುವಂತ ಸುರೇಶ್ ನರಸಿಂಹ ಅವರು ಕೂಡ ಇದ್ದಾರೆ. ಸುರೇಶ್ ನರಸಿಂಹ ಸರ್, ಇಲ್ಲಿ ಪ್ರಾಬ್ಲಮ್ ಇದೆಯಪ್ಪ ಸರಿ ಮಾಡ್ರಿ ಅಂತ ಒಂದು ಲೆಟ್ರನ್ನ ಬರೆಯಲಾಗುತ್ತೆ. ಆ ಲೆಟ್ರ್ ಬರೆದಿದ್ದೇ ತಪ್ಪ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗ್ಬಿಟ್ಟಿದೆ. ಯಾಕೆಂದ್ರೆ ಅಶೋಕ್ ಅವರ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ರೆ ಯಾರ್ಯಾರು ಆರೋಪ ಮಾಡ್ತಾ ಇದ್ರಲ್ಲ, ಅವರು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಅವ್ರದ್ದು ಕೂಡ ಕೆಡುತ್ತೀವಿ ಬಿಡಲ್ಲ ಅನ್ನೋದನ್ನು ಹೇಳೋದನ್ನು ನೋಡ್ತಾ ಇದ್ರೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಒತ್ತುವರಿ ಇಸ್ ಒತ್ತುವರಿ ಅಷ್ಟೇ, ಅಕ್ರಮನ ಅಕ್ರಮ ಓಕೆ, ಬಟ್ ಟಾರ್ಗೆಟ್ ರೀತಿಯಲ್ಲಿ ಮಾತನಾಡ್ತಾ ಇರುವಂತ ರೀತಿ ನೋಡ್ತಾ ಈ ಪರಿಸ್ಥಿತಿಗೆ ಏನ್ ಕಾರಣ ಅಂತ ಅನ್ಸುತ್ತೆ ನಿಮ್ಗೆ? ಫಸ್ಟ್ ಆಫ್ ಆಲ್ ಐ ಟಿ ಪಾತ್ರನೇ ಇಲ್ವಾ ಇದರಲ್ಲಿ? ಇಲ್ಲಿ ನನಗೆ ಅನ್ನಿಸೋದು ಇದು ಐ ಟಿ ಒಂದು ಉದ್ಯಮ, ರೈಟ್? ಉದ್ಯಮಕ್ಕೆ ನೀವು ದೇಶಕ್ಕೆ ಕರ್ಕೊಂಬಂದ್ರು ಹಾಗಿದ್ರೆ ನಿಮ್ ಊರು ಕರ್ಕೊಂಬಂದಾಗ ಅವ್ರಿಗೆ ಹೇಳಿರ್ತೀರಾ, ನೋಡಪ್ಪ ನನಗೆ $2 billion ಇನ್ವೆಸ್ಟ್ ಮಾಡು, $5 billion ಇನ್ವೆಸ್ಟ್ ಮಾಡು ಅಂತ. ಪ್ರತಿ ಸಲ ಇನ್ವೆಸ್ಟ್ಮೆಂಟ್ ಫೋರಂ ಮಾಡಿ ಅವ್ರು ಇಷ್ಟು $1 billion ಇನ್ವೆಸ್ಟ್ ಮಾಡಿದ್ರು ಅಂತ ಹೇಳ್ಕೊಂಡು ತಿರುಗ್ತೀರಾ ಪೇಪರ್ ಅಲ್ಲಿ ಎಲ್ಲ. ಅದೆಲ್ಲ ಮಾಡಿದ್ಮೇಲೆ ಒಂದು ಕಂಪನಿ $2 billion ಇನ್ವೆಸ್ಟ್ ಮಾಡೋ ಹಾಗಿದ್ರೆ ಅಲ್ಲಿ 20,000 ಜನ ಕೆಲಸ ಮಾಡ್ಬೇಕು, ಅದಕ್ಕೆ ಪೂರಕವಾಗಿ ಇನ್ನೊಂದು 10,000 ಉದ್ಯಮಗಳಿರುತ್ತೆ. ಇವ್ರಿಗೆಲ್ಲ ನಾವು ಜಾಗ ಕೆಲಸ ಮಾಡೋದಕ್ಕೆ ಜಾಗ ಕೊಡ್ಬೇಕು, ಅವರ ವಸತಿಗೆ ಜಾಗ ಕೊಡ್ಬೇಕು ಅನ್ನೋದು ರಾಜ್ಯಕ್ಕೆ ದೇಶಕ್ಕೆ ಯೋಜನೆ ಮಾಡೋರಿಗೆ ಗೊತ್ತಿರತ್ತೆ, ಅದು ಗೊತ್ತಿದ್ದೇ ಕರೀತಾ ಇರ್ತೀರಾ. ಇವಾಗ ನಾನೊಂದು ಆಫೀಸ್ ಬೇಕು ಅಂದ್ರೆ ನನ್ಗೆ ಇಷ್ಟು ಜಾಗ ಬೇಕು, ಯಾರು ಕೊಡ್ತಾರೋ ಅತ್ರ ಹೋಗ್ತೀನಿ. ನಾನು ಹೋಗೋದು ಯಾರೊಬ್ಬ ಬಿಲ್ಡರ್ ಜಾಗ ತಗೊಂಡು ಗವರ್ಮೆಂಟ್ ಇಂದ ರಿಜಿಸ್ಟರ್ ಮಾಡ್ಕೊಂಡು ಬಿಲ್ಡಿಂಗ್ ಕಟ್ಟಿದ ಮೇಲೆ ಒಂದು ಐ ಟಿ ಕಂಪನಿ ಹೋಗುತ್ತೆ. ಇದನ್ನ ಇಟ್ಕೊಂಡು ಐ ಟಿ ಕಂಪನಿಗಳಿಗೆ ಬೈಯೋದು ಇದು ಅನಾವಶ್ಯಕ. ಇದು ಹಾಗೆ ಅಂದ್ರೆ ಎತ್ತಿ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಬೆಳೆದ್ರು ಬರೆ ಹಾಕಿದ್ರು ಅನ್ನೋ ಹಾಗೆ ಇಲ್ಲ
ಅನಾವಶ್ಯಕವಾದಂತಹ ಮಾತುಗಳು. ನನಗನ್ಸದು ಇದನ್ನೆಲ್ಲ ಇಗ್ನೋರ್ ಮಾಡಿರ್ಬೇಕು. ಈ ತರ ಸಮಸ್ಯೆಗಳಿದ್ದಾಗ ಅವ್ರು ಏನಂತಾರೆ ಇವ್ರು ಏನಂತಾರೆ ಅನ್ನೋದನ್ನ ಮರೆತು ಅವ್ರು ಮಾಡ್ತಾ ಇರೋದು ಸರಿನೋ ತಪ್ಪೋ ಇದರಷ್ಟು ಇದಕ್ಕೆ ಮಾತ್ರ ನಾವು ಗಮನ ಕೊಟ್ರೆ ಒಳ್ಳೇದು. ಜಾಗ ತೋರಿಸಿದ್ದು ಅವರೇ, ಬನ್ನಿ ಬನ್ನಿ ಇಲ್ಲಿ ಕಂಪನಿಗಳನ್ನ ಸ್ಥಾಪಿಸಿ ಇಲ್ಲಿ ಉದ್ಯೋಗಗಳು ಸೃಷ್ಟಿಯಾಗುತ್ತೆ, ನಮ್ಮ ಆರ್ಥಿಕತೆ ಬೆಳವಣಿಗೆ ಆಗುತ್ತೆ ಅಂತ ಎಲ್ಲ ಪ್ರೋತ್ಸಾಹಿಸಿದ್ದ ಅವರು ಈಗ ದೂರ್ತಾ ಇರುವಂತದ್ದು ಅವರೇ. ಇದೇ ಪ್ರಶ್ನೆ ಇರೋದು, ಮಾತನಾಡ್ತಾ ಹೋಗ್ತೀನಿ. ನಮ್ಮ ಜೊತೆ ದಿನೇಶ್ ರೆಡ್ಡಿ ಅವರು, ಮುನೇನಕೊಳ್ಳಲು ನಿವಾಸಿ, ಅವರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್ ರೆಡ್ಡಿ ಅವರೇ ನಮಸ್ಕಾರ. ನಿಮ್ಮ ಮನೆನೂ ಕೂಡ ಮಾರ್ಕ್ ಆಗಿದೆಯಾ? ಎಷ್ಟು ವರ್ಷದಿಂದ ಇದ್ದೀರಾ ನೀವು ಮುನೇನಕೊಳ್ಳಲಿನಲ್ಲಿ? ನಾನು ಹುಟ್ಟಿ ಬೆಳೆದಿದ್ದು ಇಲ್ಲೇ ಸರ್, ಮುನೇನಕೊಳ್ಳಲಲ್ಲೇ. ಎಷ್ಟು ವರ್ಷದಿಂದ ಇದ್ದೀರಾ ಸರ್ ಅಲ್ಲಿ? ನಾನೊಂದು 45 ವರ್ಷದಿಂದ ಇದ್ದೀನಿ ಸರ್. ನಿಮ್ಮ ಮನೆನೂ ಕೂಡ ಈಗ ಮಾರ್ಕ್ ಆಗಿದೆಯಾ ಸರ್? ಮಾರ್ಕ್ ಆಗಿರೋದಲ್ಲ ಸರ್, ಒಡ್ದಾಕಿದ್ದಾರೆ ಫುಲ್ ಕಾಂಪೌಂಡ್ ಮತ್ತೆ ಗೇಟು ಎಲ್ಲ ಒಡ್ದಾಕವ್ರೆ. ಇವ್ರೆ ಸಾಹೇಬ್ರು ಯಾರೋ ಹೇಳ್ತಾ ಇದ್ರು ವಿತೌಟ್ ನೋಟಿಸ್ ಅದೆಲ್ಲ ನಮ್ಗೆ ಇದೇ ಬರಲ್ಲ, ನಾವು ಡೈರೆಕ್ಟ್ ಆಗಿ ಹೊಡಿಬೋದು ಅಂತ. ಅದಕ್ಕೆ ನಾನೊಂದು ಇದು ಕೇಳ್ತಾ ಇದ್ದೀನಿ ಸರ್, ಗವರ್ಮೆಂಟ್ ಫಾರ್ಮೇಶನ್ ಆಗಿ ಎಷ್ಟು ವರ್ಷ ಆಗಿದೆ? ಗವರ್ಮೆಂಟ್ ಪ್ರಾಪರ್ಟೀಸ್ ಎಲ್ಲೆಲ್ಲಿದೆ, ಅದನ್ನ ಪ್ರಾಪರ್ಟೀಸ್ ಬಂದೋಬಸ್ತ್ ಮಾಡ್ಬೇಕು ಅನ್ನೋದು ಅವ್ರು ಇವ್ರಿಗೆ ಗೊತ್ತಿಲ್ವಾ ಸರ್? ಅವ್ರು ಪ್ರಿಂಟಿಂಗ್ ಹಾಕೊಳ್ಬೇಕು, ಅವ್ರ ಪ್ರಾಪರ್ಟಿನ ಬಂದೋಬಸ್ತ್ ಮಾಡ್ಕೋಬೇಕು. ಇಲ್ಲಿ ಪಕ್ಕದ ಜಮೀನ್ ಅವ್ರು ಒತ್ತುವರಿ ಮಾಡ್ತಾರೆ, ಒತ್ತುವರಿ ಮಾಡಿ ನಮ್ಮಂತ ಅಮಾಯಕರಿಗೆ ಮಾರ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿಲ್ವಾ? ಇವರು ಮಾಸ್ಟರ್ ಪ್ಲಾನ್ ಮಾಡ್ತಾರೆ, ರಿವೈಸ್ಡ್ ಮಾಸ್ಟರ್ ಪ್ಲಾನ್ ಮಾಡ್ತಾರೆ, ಎಲ್ಲದನ್ನು ಕೂಡ ರೆಡಿ ಮಾಡ್ತಾರೆ, ಅದಾದ್ಮೇಲೆ ಬಿಲ್ಡಿಂಗ್ ಕಟ್ಲಿಕ್ಕೂ ಕೂಡ ಅವಕಾಶ ಮಾಡ್ಕೊಡ್ತಾರೆ. ನಾನ ಹತ್ರ ಟ್ಯಾಕ್ಸ್ ಗವರ್ಮೆಂಟ್ ಹೆಂಗ ಟ್ಯಾಕ್ಸ್ ಕಲೆಕ್ಟ್ ಮಾಡುತ್ತೆ ಅಂತ, ಇಲ್ಲೀಗಲ್ ಪ್ರಾಪರ್ಟಿ ಹೆಂಗೆ ಗವರ್ಮೆಂಟ್ ಪ್ರಾಪರ್ಟಿ ನಲ್ಲಿ ನಾವು ಬಿಲ್ಡಿಂಗ್ ಕಟ್ಟಿದ್ರೆ ಅವ್ರು ಟ್ಯಾಕ್ಸ್ ಹೆಂಗ್ ಕಲೆಕ್ಟ್ ಮಾಡಿದ್ರು? ಹೆಂಗ್ ಬೆಸ್ಕಮ್ ಇಂದ ಪವರ್ ಕೊಟ್ಟಿದ್ದಾರೆ ನಮ್ಗೆ? ಕಾವೇ BWSP ಕನೆಕ್ಷನ್ ಹೆಂಗ್ ಕೊಟ್ಟಿದ್ದಾರೆ? ನಿಮ್ದೆಲ್ಲ ಏಕಾತ ಸೈಟ್ಗಳ? ಏಕಾತ ಸೈಟ್. ಗವರ್ಮೆಂಟ್ ಲೋನ್ ಹೆಂಗ್ ಬಂದಿದೆ ಬ್ಯಾಂಕಿಂದ, ಹೆಂಗ್ ಕೊಟ್ರು?